ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದಾತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ರಾಮಾಯಣ ಕಥಾಸಕ್ತರೇ, ರಾಮಾಯಣ ಚಿಂತಕರೇ, ಸುಂದರಕಾಂಡದ ಆರಂಭದಲ್ಲಿದ್ದೇವೆ. ಹನುಮಂತ ಸಮುದ್ರೋಲ್ಲಂಘನಕ್ಕೆ ತನ್ನ ದೇಹವನ್ನು ವಿಕಾಸ ಮಾಡಿಕೊಳ್ಳುತ್ತಾ ಇದ್ದಾನೆ. ಮಂದರ ಪರ್ವತದ ಮೇಲೆ ನಿಂತಹ ಹನುಮಂತ ಗಗನದೆತ್ತರಕ್ಕೆ ಬೆಳೀತಾ ಇದ್ದಾನೆ, ಅಗಲವಾಗ್ತಾ ಇದ್ದಾನೆ, ಎತ್ತರವಾಗ್ತಾ ಇದ್ದಾನೆ, ಉಬ್ಬುತ್ತಾ ಇದ್ದಾನೆ. ವಾಯುವಿನಲ್ಲಿ ಇರತಕ್ಕಂಥ ಪ್ರಾಣವಾಯುವನ್ನು ಸ್ವೀಕರಿಸಿ ತನ್ನ ತಂದೆಯ ಶಕ್ತಿಯನ್ನು, ತನ್ನ ತಂದೆಯ ಶಕ್ತಿ ಅಂದರೆ ಎಂಥದ್ದದು, ವಾಯು ಇಡೀ ಭೂಮಂಡಲವನ್ನೇ ಸುತ್ತಿರತಕ್ಕಂಥ ವಾಯು, ಆ ಎಲ್ಲ ಶಕ್ತಿಯನ್ನು ತನ್ನಲ್ಲಿ ಕೇಂದ್ರೀಕರಿಸಿಕೊಂಡು ವಿಕಾಸವಾಗ್ತಾ ಇದ್ದಾನೆ. ಆತ ವಿಕಾಸವಾಗುತ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದ್ಯಂತವಾರಿಯಲೆಂದು ಅಜಹರಿಗಳು ಸಿದ್ಧರಾಗೆ ಪಾತಾಳವ ಮೀರಿ ಪಾದ ಮುಗಿಲ ತೂರಿ ಚಾಚಲು ಶಿರ ಮೇಲೆ ಕೆಳಗೆ ವಿಷ್ಣು ವಿರಂಚಿಗಳು ಸತತ ಚಲಿಸೆ ಆದಿಯಂತ್ಯ ಕಾಣದಾಗೆ ಆದ್ಯಂತವ ಮೀರಿ ನಿಂತ ಶಂಭುವಂತೆ ಹನುಮ ಕಂಡ. ಬ್ರಹ್ಮ ವಿಷ್ಣುಗಳಿಬ್ಬರು ಯಾರು ಹೆಚ್ಚು ಅಂತ ಚರ್ಚೆ ಮಾಡಿದರಂತೆ. ಹಾಗೆ ಅವರು ಚರ್ಚೆ ಮಾಡಿದಾಗ ಅವರಿಬ್ಬರ ಮಧ್ಯದಲ್ಲಿ ಒಂದು ದೀಪಸ್ತಂಭ ನಿಂತುಕೊಂಡಿತು, ಒಂದು ಜ್ವಾಲಾ ಕಂಭ. ಅದರಿಂದ ಒಂದು ಮಾತು ಬಂತಂತೆ, ನನ್ನ ಮೇಲಿನ ಭಾಗ ಅಥವಾ ನನ್ನ ಕೆಳಗಿನ ಭಾಗ, ಇದನ್ನು ನಿಮ್ಮಿಬ್ಬರಲ್ಲಿ ಯಾರು ಮೊದಲು ನೋಡಿ ಬರುತ್ತಾರೋ ಅವರು ದೊಡ್ಡವರು ಅಂತ. ಬ್ರಹ್ಮ ಹಂಸವಾಹನನಾಗಿ ಮೇಲಕ್ಕೆ ಹೋದ, ವಿಷ್ಣು ಶ್ವೇತವರಾಹಾವತಾರಿಯಾಗಿ ಪಾತಾಳದ ಕಡೆಗೆ ಇಳಿದ. ಆದಿಯಂತ್ಯ ಅರಿಯಲೆಂದು ಅಜಹರಿಗಳು ಸಿದ್ಧರಾಗೆ, ಅಜ ಅಂದರೆ ಬ್ರಹ್ಮ, ಹರಿ ವಿಷ್ಣು ಸಿದ್ಧರಾಗೆ ಪಾತಾಳವ ಮೀರಿ ಪಾದ ಮುಗಿಲ ತೂರಿ ಚಾಚಲು ಶಿರ. ಆ ದೀಪಸ್ತಂಭ ಹಾಗೆ ಬೆಳೆದಿದೆಯಂತೆ. ಅವರಿಬ್ಬರಿಗೂ ಅದರ ಮೂಲ ಚೂಲುಗಳನ್ನು ನೋಡಲಿಕ್ಕೆ ಆಗಲೇ ಇಲ್ಲ. ಆದಿಯಂತೆ ಅರಿಯದಾಗೆ ಅವರು ವಿಸ್ಮಿತರಾಗಿದ್ದಾಗ ಆದ್ಯಂತಗಳನ್ನು ಮೀರಿ ನಿಂತ ಶಂಭು. ವಾಸ್ತವಾಗಿ ಶಿವರಾತ್ರಿ ಅಂದರೆ ಅರ್ಥ ಏನಪ್ಪ ಅಂದರೆ, ಯಾವ ದಿವಸ ಬ್ರಹ್ಮ ವಿಷ್ಣುಗಳ ಮಧ್ಯದಲ್ಲಿ ನಿಂತಹ ಶಂಭು, ಆ ಶಂಭುವಿನ ಎತ್ತರ ಹಾಗೂ ಪಾದಗಳನ್ನು ಕಾಣಲಾರದೇ ಸೋತರೋ ಆ ದಿವಸ ಶಿವರಾತ್ರಿ ಅಂತ ಕರೀತಕ್ಕಂಥ. ಹಾಗೆ ನಿಂತನಲ್ಲ ಶಂಭು, ಹಾಗೆ ಹನುಮಂತ ಕಂಡಿದ್ದಾನೆ. ಪಾದ ಭೂಮಿ ಆವರಿಸಲು ಯಾಗ ಜಾಗ ಕಾಣದಾಗೆ ಮುನುಜರೆಲ್ಲ ಕಣಗಳಾಗಿ ಹಿಮವಂತನು ಗೋಲಿಯಾಗಿ ನದಿಯ ನೀರು ಗೆರೆಯದಾಗೆ ಜಲಧಿ ಒಳಲೆ ಜಲವದಾಗೆ ವಾಯು ನಿಲಲು ಕಣಕಾದಲ್ಲಿ ಸೂರ್ಯ ನಿಲಲು ಸೊಂಟದಲ್ಲಿ ಎದೆಮೊಗಗಳು ಕಾಣದಾಗೆ ವಕ್ಷ ಕೆಳೆಯ ತಾರೆ ಮಿಂಚೆ ಛತ್ರಪತ್ರ ಗಗನ ಮುಚ್ಚೆ ಶ್ರೀವಾಮನಂತೆ ಕಂಡ ಉಬ್ಬುತ್ತಿದ್ದ ಹನುಮಂತ. ಹೇಗೆ ಉಬ್ಬಿದ್ದಾನೆ ಎಂದರೆ, ಬಲಿಚಕ್ರವರ್ತಿ ದಾನ ಮಾಡಿದಾಗ ಆ ವಾಮನನ ಒಂದು ಪಾದ ಬೆಳೀತು ಹೋಯ್ತು, ಬೆಳೀತು ಹೋಯ್ತು, ಬೆಳೀತು ಹೋಯ್ತು. ಯಾಗ ಜಾಗ ಕಾಣದಾಗೆ ಆ ಪಾದವನ್ನು ಬೆಳೆದರೆ ಆ ಯಾಗ ಜಾಗವನ್ನೆಲ್ಲ ಆವರಿಸಿಕೊಂಡು ಬಿಡ್ತು, ಇನ್ನೂ ಬೆಳೀತಾ ಇದೆ. ಮುನುಜರೆಲ್ಲ ಕಣಗಳಾಗೆ, ಒಂದು ಮರಳಿನ ಕಣ ಆಗಿಬಿಟ್ರು ಮನುಷ್ಯರೆಲ್ಲ. ಹಿಮವಂತನು ಗೋಲಿಯಾಗಿ, ಒಂದು ಪುಟಾಣಿ ಗೋಲಿ ಅಂತ ಹಿಮವಂತ ಕಂಡಿದ್ದಾನೆ. ನದಿ ಹರಿತಾ ಇರತಕ್ಕಂಥ ಏನು ದಾರದಂತೆ ಕಾಣಿಸ್ತಾ ಇದೆ, ಒಂದು ಗೆರೆಯಂತೆ ಕಾಣಿಸ್ತಾ ಇದೆ. ಬೆಳೀತಾ ಇದ್ದಾನೆ, ಬೆಳೀತಾ ಇದ್ದಾನೆ, ಬೆಳೀತಾ ಇದ್ದಾನೆ, ಬೆಳೀತಾ ಇದ್ದಾನೆ. ಸಮುದ್ರದ ಜಲವೆಲ್ಲ ಒಂದು ಒಳಲೆಯನ್ನು ತುಂಬಿದಂಥ ನೀರಾಗಿಬಿಟ್ಟಿದೆ, ಹಾಗೆ ಬೆಳೀತಾ ಇದ್ದಾನೆ. ಸೂರ್ಯ ಆತನ ಮೊಣಕಾಲಿಗೆ ಬಂದುಬಿಟ್ಟಿದ್ದಾನೆ, ಇನ್ನೂ ಬೆಳೀತಾ ಇದ್ದಾನೆ, ಇನ್ನೂ ಬೆಳೀತಾ ಇದ್ದಾನೆ. ವಕ್ಷದ ಕೆಳಗೆ ಅಂದರೆ ಎದೆ ಕೆಳಗೆಲ್ಲ ನಕ್ಷತ್ರಗಳು ಕಾಣಿಸ್ತಾ ಇದೆ, ಇನ್ನೂ ಬೆಳೆದಿದ್ದಾನೆ, ಮುಖವೇ ಕಾಣಿಸ್ತಾ ಇಲ್ಲ. ಹಾಗೆ ಬೆಳೆದು ನಿಂತನಲ್ಲ ವಾಮನ ಏಕವಿಕ್ರಮನಾಗಿ, ಹಾಗೆ ಹನುಮಂತ ಕಾಣಿಸ್ತಾ ಇದ್ದಾನೆ, ಹಾಗೆ ಬೆಳೆದಿದ್ದಾನೆ ಹನುಮಂತ. ಬೆಳೆದವನು ಬಗ್ಗದ, ಎರಡು ಕೈಗಳಿಂದ ಪರ್ವತಕ್ಕೆ ಆನಿಸಿದ, ಕಾಲಿನಿಂದ ಪರ್ವತವನ್ನು ಒದ್ದು ಮುಂದಕ್ಕೆ ಹಾರಬೇಕು, ಹಾಗೆ ಬಗ್ಗಿ ಸುತ್ತಲೂ ನೋಡ್ತಾ ಇದ್ದಾನೆ.
ಆತನಿಗೆ ವಿದಾಯ ಹೇಳೋದಕ್ಕೆ, ಆತನಿಗೆ ಕಳಿಸಿಕೊಡಲಿಕ್ಕಾಗಿ ಆ ಕಪಿಗಳೆಲ್ಲ ಸಾವಿರಾರು ಮಂದಿ ಕೆಳಗೆ ಬಂದು ನಿಂತಿದ್ದಾರೆ, ನೋಡ್ತಾ ಇದ್ದಾರೆ. ಏನಪ್ಪ ಹನುಮಂತ ಇಷ್ಟು ದಿವಸ ಇಷ್ಟಿದ್ದೋನು ಹೀಗೆ ಬೆಳೆದು ಬಿಟ್ಟಿದ್ದಾನಲ್ಲ ಅಂತ, ಜೈ 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 ಅಂತ ಕೂಗಾಡ್ತಾ ಇದ್ದಾರೆ ಅವರೆಲ್ಲ. ಅವರನ್ನು ನೋಡಿ ಹನುಮಂತ ಒಂದು ವಾಕ್ಯವನ್ನು ಹೇಳಿದ. ಇದು ಹನುಮಂತ ಎಷ್ಟು ವಿನೀತ, ಹನುಮಂತ ಎಷ್ಟು ರಾಮಭಕ್ತ ಅನ್ನುವುದನ್ನು ತೋರಿಸ್ತಕ್ಕಂಥ ವಾಕ್ಯ. ಅದು ಹೇಳ್ದ, ಹೆದರ್ಕೋಬೇಡಿ, ನನಗೆ ಹೋಗ್ತಾ ಇದ್ದೀನಿ. ಹೇಗೆ ಹೋಗ್ತಾ ಇದ್ದೇನೆ? ಯಥಾ ರಾಘವ ನಿರ್ಮುಕ್ತ ಶರಃ ಶ್ವಸನ ವಿಕ್ರಮ ಗಚ್ಚೇ ತದ್ವದ್ಗಮಿಷ್ಯಾಮಿ ಲಂಕಾಂ ರಾವಣ ಪಾಲಿತಾಂ. ನಾನು ಹೇಗೆ ಹೋಗ್ತೀನಿ ಅಂದರೆ, ರಾಘವ ಹಿಡಿದಿರತಕ್ಕಂತಹ ಬಿಲ್ಲಿನಿಂದ ಬಿಟ್ಟಂತಹ ಬಾಣದಂತೆ ಹೋಗ್ತೀನಿ ನಾನು. ಇದಕ್ಕೆ ಬಹಳ ಅರ್ಥ ಉಂಟು ಈ ಹೇಳಿಕೆಗೆ. ಶ್ರೀರಾಮರು ಬಾಣ ಪ್ರಯೋಗ ಮಾಡಿದ್ದಾರೆ ಅಂದರೆ ಏನು ಮಧ್ಯೆ ನಿಂತ್ಕೊಂಡು ಹೋಗ್ತೇನೆ ರೀ, ಇದು ಕೂತ್ಕೊಂಡು ಹೋಗುತ್ತೆ ಅದು, ಅಂದರೆ ಗುರಿಯನ್ನು ತಲುಪುವ ತನಕ ನಾನೆಲ್ಲೂ ನಿಲ್ಲಲ್ಲ, ಇದು ಪ್ರತಿಜ್ಞೆ. ರಾವಣ ಪಾಲಿತಾಂ, ಲಂಕಾನಗರಕ್ಕೆ ಹೋಗಿ ನಾನು ನನ್ನ ಪ್ರಯಾಣವನ್ನು ನಿಲ್ಲಿಸ್ತೀನಿ. ನೀವು ಹೆದರ್ಕೋಬೇಕಾಗಿಲ್ಲ. ಮತ್ತೊಂದು ಮಾತು ಹೇಳ್ತಾ ಇದ್ದೀನಿ ಕೇಳಿ, ಲಂಕೆಯಲ್ಲಿ ನೋಡ್ತೀನಿ, ಸೀತೆ ಕಾಣಿಸಿದರೆ ಸೀತೆನ ಕರ್ಕೊಂಡೇ ಬಂದುಬಿಡ್ತೀನಿ ಅಂತ. ನಾನು ಅಲ್ಲಿ ಹೋದ್ಮೇಲೆ ಆ ಮಾತು ಹೇಳ್ತಾನೆ, ಸೀತೆ ನನ್ನ ಬೆನ್ನುಮೇಲೆ ಹತ್ತು ಕರ್ಕೊಂಡೋಗ್ಬಿಡ್ತೀನಿ, ನೀನು ಯಾಕೆ ಒದ್ದಾಡಬೇಕಾಗಿದೆ, ರಾವಣ ರಾಮನ ಕೇಳಿ ಕರ್ಕೊಂಡು ಬನ್ನ, ಹತ್ತು ಬೆನ್ನನ್ನು ಕರ್ಕೊಂಡೋಗ್ಬಿಡ್ತೀನಿ. ಆ ಸಂದರ್ಭದಲ್ಲಿ ಮಾತಾಡ್ತೀನಿ ನಾನು. ಅಕಸ್ಮಾತ್ ಲಂಕೆಯಲ್ಲಿ ಸೀತೆ ಕಾಣದೇ ಇದ್ದರೆ ಸ್ವರ್ಗಕ್ಕೆ ಹೋಗ್ತೀನಿ, ಅಲ್ಲಿಯೂ ಸೀತೆ ಕಾಣದೇ ಹೋದರೆ ರಾವಣನ ಹೆಡೆಮುರಿ ಕಟ್ಟಿ ಎಳಕೊಂಡು ಬಂದು ರಾಮರ ಪಾದಕ್ಕೆ ಹಾಕ್ಬಿಡ್ತೀನಿ, ಇದು ನನ್ನ ಪ್ರತಿಜ್ಞೆ. ಹಾಗೆ ಮಾಡಿದವನೇ ಆತ, ಅಂಥ ಶಕ್ತನೇ ಆತ. ಆತನ ಸಾಹಸಗಳನ್ನೆಲ್ಲ ನಾವು ಮುಂದೆ ನೋಡಲಿದ್ದೇವೆ. ಈ ಸಮುದ್ರೋಲ್ಲಂಘನವೆಂದು ಬೃಹತ್ ಸಾಹಸ. ಹೀಗೆ ಹೇಳಿ ಆ ರಾವಣ ಗೊತ್ತೇ ಇಲ್ಲ, ರಾವಣನ ಕಂಡೇ ಇಲ್ಲ, ರಾವಣನ ಜಾಗ ಯಾವುದೂ ಗೊತ್ತಿಲ್ಲ, ಶತ್ರುಕ್ಷೇತ್ರ. ಹೇಗೆ ಹೋಗಿರಬಹುದು ರೀ ಹನುಮಂತ? ತನ್ನವರು, ತನಗೆ ಆಪ್ತರು, ತನ್ನ ಸ್ನೇಹಿತರು, ತನ್ನ ರಕ್ಷಣೆಗೆ ಯಾರೂ ಇಲ್ಲದೇ ಇದ್ದಾಗ ಏಕಾಂಗ ವೀರನಾಗಿ ಶತ್ರುವಿನ, ಅದು ಎಂಥ ಶತ್ರು ಅವನು, ಅವನೆಂಥ ಮಹಾಶಕ್ತ, ಹಿಂದೆಲ್ಲ ನಾನು ಮಾತಾಡಿದ್ದೇನೆ ಆ ರಾವಣನ ಶಕ್ತಿಯ ಬಗ್ಗೆ. ಅಂತಹ ಮಹಾ ರಾವಣನ ಅವನ ಆಸ್ಥಾನಕ್ಕೆ ಹೋಗಿ ಕೆದಕಿದ್ದಾನಲ್ಲ, ಕೆಣಕಿದ್ದಾನಲ್ಲ, ತೊಡೆತಟ್ಟಿ ನಿಂತಿದ್ದಾನಲ್ಲ, ಅವನು ಎಂಥವನು ಅವನು ಹನುಮಂತ. ಅವನು ಹೆಡೆಮುರಿ ಕಟ್ಟಿ ತಂದು ಎಳೆದು ಹಾಕ್ಬಿಡ್ತೀನಿ ಕಡೆಗೆ ಅಂತ ಹೇಳಿ ನೆಗೆದನಂತೆ. ನೆಗೆದಾಗ ಕಾಲನ್ನು ಊರಿದ್ದಾನೆ, ಕೈಯನ್ನು ಹೀಗೆ ಮುಂದಕ್ಕಿಟ್ಟಿದ್ದಾನೆ. ಆ ಕಂಕಳ ಕೆಳಗೆ ತೊಡೆಯ ಮಧ್ಯದಲ್ಲಿ ಹೋದ ಗಾಳಿ ಆ ಮರಗಿಡಗಳನ್ನೆಲ್ಲ ಅಲ್ಲಾಡಿಸಿಬಿಟ್ಟಿದೆ. ಹಿಂದೆ ಇವನು ಹೋಗ್ತಾ ಇದ್ದ ಹಾಗೆ, ಸಮುದ್ರವನ್ನು ಹಾರ್ತಾ ಇದ್ದ ಹಾಗೆ ಆ ಬೆಟ್ಟದ ಮೇಲಿದ್ದ ಮರಗಿಡಗಳೆಲ್ಲ ಕಿತ್ಕೊಂಡು ಇವನ ಜೊತೆಗೆ ಬಂದುಬಿಡ್ತಂತೆ. ಅಷ್ಟು ಆಕರ್ಷಣೆಯಿಂದ ಮುಂದಕ್ಕೆ ಹೋಗಿದ್ದಾನೆ. ಸಮುದ್ರವನ್ನು ಗಮನಿಸ್ತಾ ಇದ್ದಾನೆ, ಸಮುದ್ರವನ್ನು ಗಮನಿಸ್ತಾ ಇದ್ದಾನೆ, ಸಮುದ್ರದಲ್ಲಿ ಗಾಳಿಯಲ್ಲಿ ಈಜಾಡಿಕೊಂಡು ಹೋಗ್ತಾ ಇದ್ದಾನೆ ತಂದುಕೊಳ್ಳೋಣ. ಸಮುದ್ರ ನೋಡಿತು, ತನ್ನ ಮೇಲೆ ಹನುಮಂತ ಹಾರತಾ ಇದ್ದಾನೆ. ಯಾರಿಗಾಗಿ ಹಾರತಾ ಇದ್ದಾನೆ? ಶ್ರೀರಾಮ ಕಾರ್ಯಕ್ಕಾಗಿ ಹಾರತಾ ಇದ್ದಾನೆ. ಈ ಸಮುದ್ರಕ್ಕೆ ತಕ್ಷಣ ನೆನಪಾಯಿತು, ತಾನು ಇಕ್ಷ್ವಾಕು ವಂಶಕ್ಕೆ ಕೃತಜ್ಞನಾಗಿರಬೇಕು ಅಂತ. ಯಾಕೆ ಅಂದರೆ ಅಗಸ್ತ್ಯ ಮಹರ್ಷಿಗಳು ಸಮುದ್ರವನ್ನು ಪಾನ ಮಾಡಿಬಿಟ್ಟಾಗ, ಸಮುದ್ರವೇ ಇಲ್ಲದಾಗ, ಸಮುದ್ರದಲ್ಲಿ ನೀರೇ ಇಲ್ಲದಾಗ ಭಗೀರಥ ಪ್ರಯತ್ನಪಟ್ಟು, ದೊಡ್ಡ ಕಥೆ ಹಿಂದೆಲ್ಲ ಹೇಳಿದ್ದೇನೆ ನಾನು ಅದನ್ನು ಬಾಲಕಾಂಡದ ಸಂದರ್ಭದಲ್ಲಿ, ಭಗೀರಥ ಪ್ರಯತ್ನಪಟ್ಟು ಗಂಗಾವತರಣವನ್ನು ಮಾಡಿಸಿದ್ದ. ಆ ಗಂಗಾವತರಣವನ್ನು ಮಾಡಿಸಿದ ಕಾರಣದಿಂದಾಗಿ ಸಮುದ್ರದಲ್ಲಿ ನೀರು ತುಂಬಿಕೊಳ್ತು. ಹಾಗೆ ನೀರು ತುಂಬಿಕೊಂಡಿದ್ದರಿಂದಲೇ ಅದಕ್ಕೆ ಸಾಗರ ಅನ್ನತಕ್ಕಂಥ ಹೆಸರು ಬಂತು. ಈ ಸಾಗರ ಅನ್ನತಕ್ಕಂಥ ಹೆಸರು ಬಂದಿದ್ದಕ್ಕೆ ಕಾರಣ ಸಾಗರ ಚಕ್ರವರ್ತಿ. ಆ ಸಾಗರ ಚಕ್ರವರ್ತಿಯ ಮಕ್ಕಳು
ಬಂದು ತೋಡಿಬಿಟ್ಟಿದ್ದರಿಂದ, ಪಾತಾಳದ ತನಕ ಹೋಗಿದ್ದರಿಂದ, ಸಾಗರನ ಮೂಲದಿಂದಾಗಿ ಈ ಸಾಗರ ಅನ್ನತಕ್ಕಂಥದ್ದು ತುಂಬಿದ್ದರಿಂದ ಸಮುದ್ರಕ್ಕೆ ಮತ್ತೊಂದು ಹೆಸರಾಗಿ ಆ ಸಮುದ್ರ ಯೋಚನೆ ಮಾಡ್ತಾ ಇದೆ. ನಾನು ಬತ್ತಿ ಹೋಗಿಬಿಟ್ಟಿದ್ದೆ, ಒಣಗಿ ಹೋಗಿಬಿಟ್ಟಿದ್ದೆ, ನನ್ನಲ್ಲಿ ನೀರೇ ಇರಲಿಲ್ಲ. ಆಗ ಈ ಶ್ರೀರಾಮರ ಹಿಂದಿನ ವಂಶಸ್ಥನಾಗಿರತಕ್ಕಂಥ ಭಗೀರಥ, ಈ ರಘುವಂಶದ ಭಗೀರಥನಿಂದಾಗಿ ನನಗೆ ಸಾಗರ ಅನ್ನುವ ಹೆಸರು ಬಂತು, ನನ್ನಲ್ಲಿ ನೀರು ತುಂಬಿಕೊಳ್ತು. ಆದ್ದರಿಂದ ಆ ಶ್ರೀರಾಮರಿಗೆ ಸಹಾಯ ಮಾಡಲಿಕ್ಕಾಗಿ ಹೊರಟಂತಹ ಈ ರಾಮದೂತ ಹನುಮಂತರಿಗೆ ನಾನೇನಾದರೂ ಸಹಾಯ ಮಾಡಬೇಕು. ಏನು ಸಹಾಯ ಮಾಡುವುದು? ಆತ ಯೋಚನೆ ಮಾಡಿದ, ತನ್ನಲ್ಲಿ ಮೈನಾಕ ಅನ್ನತಕ್ಕಂಥ ಒಂದು ಪರ್ವತ ಮುಳುಗಿದೆ. ಆ ಮೈನಾಕ ಪರ್ವತಕ್ಕೆ ಸಮುದ್ರ ಹೇಳಿದೆ, ಮೈನಾಕ ನೋಡೆಯ ಮೇಲೆ ಯಾರು ಹಾರಿ ಹೋಗ್ತಾ ಇದ್ದಾರೆ? ಹನುಮಂತ, ನವವ್ಯಾಕರಣ ಪಂಡಿತ, ಶಾಸ್ತ್ರಕೋವಿದ, ವಾಕ್ಯಕೋವಿದ ಶ್ರೀರಾಮರು ಹನುಮಂತನ ಮಾತುಗಳನ್ನು ಮೊಟ್ಟ ಮೊದಲನೇ ಬಾರಿ ಕೇಳ್ತಾ ಇದ್ದ ಹಾಗೆ ಹೇಳಿಬಿಟ್ರು. ನಾನ್ ಋಗ್ವೇದ ವಿನೀತ ಸ್ಯಾನ ಆಯುರ್ವೇದ ಧಾರಿಣ ನಾ ಸಾಮವೇದ ವಿದುಷ ಶಕ್ಯವೇಮಂ ಪ್ರಭಾಷಿತು. ಏನೇ ಹನುಮಂತನ ಮಾತು, ಲಕ್ಷ್ಮಣ ಹೇಳ್ತಾ ಇದ್ದಾರೆ ಅವಾಗ, ನಾವೆಲ್ಲ ನೋಡಿದ್ದೇವೆ ಅದನ್ನು. ಋಗ್ವೇದ ಯಜುರ್ವೇದ ಸಾಮವೇದ ಮೂರರಲ್ಲಿಯೂ ಶಕ್ತಿ ಇಲ್ಲದೆ ಇರತಕ್ಕಂಥವನು ಹೀಗೆ ಮಾತಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಶ್ರೀರಾಮರು ತಮ್ಮ ಹನುಮಂತನ ಮೊಟ್ಟ ಮೊದಲ ಭೇಟಿಯಲ್ಲಿಯೇ ಪ್ರಶಂಸೆಯನ್ನು ಮಾಡಿಬಿಟ್ಟಿದ್ದಾರೆ. ಅಂತಹ ವಾಕ್ಯಕೋವಿದ ಆತ ಹಾರಿ ಹೋಗ್ತಾ ಇದ್ದಾನೆ. ಒಬ್ಬ ಸಾಮಾನ್ಯವಾಗಿರತಕ್ಕಂತಹ ಅತಿಥಿ ನಮ್ಮ ಮನೆಗೆ ಬಂದರೇನೆ ನಾವು ಆತನ್ನು ಸತ್ಕರಿಸ್ತೀವಿ. ಅಂಥದ್ದರಲ್ಲಿ ಇಂಥ ಮಹಾನ್ ಶಾಸ್ತ್ರಜ್ಞ, ಮಹಾಶಕ್ತ, ವಾಯುಪುತ್ರ, ಜಿತೇಂದ್ರಿಯ, ಮನೋಜವ ಇರತಕ್ಕಂಥವನು, ಇಂತಹ ವ್ಯಕ್ತಿ ಹಾರಿ ಹೋಗ್ತಾ ಇರಬೇಕಾಗಿದ್ದರೆ ನಾವು ಆತನಿಗೆ ಅತಿಥಿ ಸತ್ಕಾರ ಮಾಡಬೇಡವೇನಪ್ಪ? ಮೈನಾಕ, ನಿನಗೂ ಈತನ ತಂದೆಯಿಂದ ಸಹಾಯ ಆಗಿದೆ, ಆದ್ದರಿಂದ ನೀನು ನನ್ನಿಂದ ಮೇಲೇಳು, ಅಂದರೆ ಸಮುದ್ರದ ನೀರನ್ನು ಒತ್ತರಿಸಿಕೊಂಡು ಸಮುದ್ರದಿಂದ ಮೇಲೆ ಕೆದ್ದು ಬಾ, ನಾವು ಹನುಮಂತನನ್ನು ಪ್ರಾರ್ಥನೆ ಮಾಡೋಣ, ನಮ್ಮಲ್ಲಿ ಈ ಪರ್ವತದಲ್ಲಿ ಒಂದು ಸ್ವಲ್ಪ ವಿಶ್ರಾಂತಿ ತಗೊಂಡಿದ್ದು ನೂರು ಯೋಜನೆ ಅನ್ರಿ, ಅಷ್ಟು ದೂರ ಹರಬೇಕಲ್ಲ, ಸ್ವಲ್ಪ ವಿಶ್ರಾಂತಿ ತಗೊಂಡು ಆಮೇಲೆ ಮುಂದಕ್ಕೆ ಹೋಗು ಅಂತ ಹೇಳಿ ನಮ್ಮ ಅತಿಥಿ ಸತ್ಕಾರವನ್ನು ಹನುಮಂತನಿಗೆ ಮಾಡೋಣ. ಆಯಿಂದ ಮೈನಾಕ ಪರ್ವತ ಎದ್ದೇಳು ಮೇಲಕ್ಕೆ. ಮೈನಾಕ ಎದ್ದೇಳಿತು, ಸಮುದ್ರ ಗರ್ಭದಿಂದ ಮೇಲಕ್ಕೆ ಬಂದಿದೆ, ಹನುಮಂತ ಹೋಗ್ತಾ ಇದ್ದಾನೆ. ಮೈನಾಕ ಮೆಲ್ಲಿಗೆ ಮೇಲಕ್ಕೆ ಹೇಳ್ತಾ ಇದೆ ಹನುಮಂತನಿಗೆ ಅಡ್ಡ ಆಗೋಯ್ತು. ಹನುಮಂತನಿಗೆ ಮೈನಾಕ ಯಾಕೆ ಎದ್ದಿತು ಅನ್ನುವ ಕಾರಣ ಗೊತ್ತಿಲ್ಲ. ಸಮುದ್ರ ಹಾಗೂ ಮೈನಾಕ ಮಾತನಾಡಿಕೊಂಡಿದ್ದು ಹನುಮಂತನಿಗೆ ಗೊತ್ತಿಲ್ಲ. ನಾವು ಗಮನಿಸಬೇಕಾದ್ದೇನು ಅಂದರೆ, ಹಾಗೆ ಹಾರತಾ ಇದ್ದಂತಹ ಹನುಮಂತ ನನಗೇನೋ ಅಡ್ಡ ಆಯ್ತಲ್ಲಯ್ಯ ಅಂತ ಹಾರತಾನೆ ಹೀಗು ಅಂದಂತ ಒಂದ್ಸಲ, ಅಂದರೆ ತನ್ನ ಎದೆಯಿಂದ ಆ ಮೈನಾಕ ಪರ್ವತ ಒಂದ್ಸಲ ಹಿಂಗೆ ಮುಟ್ಟುತ್ತಾನೆ. ಇನ್ನೆಷ್ಟು ಪರಾಕ್ರಮಶಾಲಿ ಹನುಮಂತ ಅಂದರೆ, ಹನುಮಂತ ಒಮ್ಮೆ ಮೈನಾಕವನ್ನು ಮುಟ್ಟುತ್ತಾ ಇದ್ದ ಹಾಗೆ ಮೈನಾಕ ಕೆಳಗೆ ಬಿದ್ದೇ ಹೋಗ್ಬಿಡುತ್ತೆ. ಸ್ವಾಮಿ, ಪರ್ವತ ಅದು, ಪರ್ವತಕ್ಕೆ ನಾವು ಪುಟ್ಟದೊಂದು ಕಲ್ಲಿಗೆ ಕಾಲು ತಗಲಿಸಿದ್ರೇ ಗಾಯ ಆಗ್ಬಿಡುತ್ತೆ ನಮಗೆ, ಅಂತ ಎದೆಯಿಂದ ಹೊಡೆದಿದ್ದಾನಂತ ಒಂದ್ಸಲ. ಮೈನಾಕ ಪರ್ವತ ಬಿದ್ದಿದ್ದು ಒದ್ದಾಡ್ಕೊಂಡು ಮತ್ತೆ ಹೇಳ್ತು. ಆ ಮೈನಾಕ ಪರ್ವತ ಮನುಷ್ಯನ ಆಕಾರವನ್ನು ತಾಳಿ ಗಿರಿಶಿಖರದ ಮೇಲೆ ನಿಂತು ಹನುಮಂತನಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿತು. ಹನುಮಂತ, ನಾನು ನಿನ್ನ ಶತ್ರು ಅಲ್ಲ ಕಣಪ್ಪ, ನಾನು ಮಿತ್ರ. ನೀನು ರಾಮಕಾರ್ಯಕ್ಕಾಗಿ ಹಾರಿ ಹೋಗ್ತಾ ಇರುವುದರಿಂದ ಸಮುದ್ರ ನನಗೆ ಹೇಳಿದ, ನೀನು ನನ್ನಲ್ಲಿ ಇಳಿದು, ಅನೇಕಾನೇಕ ಝರಿಗಳಿವೆ ಅಲ್ಲಿ ನೀರನ್ನು ಕುಡಿ, ಹಣ್ಣು ಹಂಪಲುಗಳಿದೆ ಸಾಕಷ್ಟು ತಗೋ, ಗೆಡ್ಡೆಗೆಣಸುಗಳನ್ನು ಕೊಡಲಿಕ್ಕೆ ನಮ್ಮ ವೃಕ್ಷಗಳು ಸಿದ್ಧವಾಗಿದೆ, ಅದನ್ನು ಸ್ವೀಕಾರ ಮಾಡು, ಒಂದಷ್ಟು ಹೊತ್ತು ವಿಶ್ರಾಂತಿಯನ್ನು ಪಡೆದುಕೊಂಡು ಆಮೇಲೆ ಹಾರು, ನಿನ್ನ ವಿಶ್ರಾಂತಿಗೋಸ್ಕರ ನಾನು ಎದ್ದಿದ್ದೇನೆ, ನನ್ನ ಪರ್ವತದಲ್ಲಿ ಇಳಿ. ಬಹುಶಃ ಹನುಮಂತನಿಗೆ ಸಂಕೋಚ ಆಯಿತು ಅಂತ ಕಾಣುತ್ತೆ, ಪಾಪ
ಮಿತ್ರನಾಗಿ ಇದ್ದವನನ್ನು ಒದ್ದನಲ್ಲ ಎದೆಯಲ್ಲಿ. ಆದರೆ ಆತ ಹೇಳಿದ, ಪ್ರೀತೋಸ್ಮಿ ಕೃತಮಾತಿಥ್ಯಂ ಮನ್ಯುರೇಶೋ ಅಪನೀಯತಾ. ಮೈನಾಕ, ನೀ ಪಾಪ ಒಳ್ಳೆ ಮಾತಾಡಿದ್ದಿ ಕಣಯ್ಯ. ಪ್ರೀತೋಸ್ಮಿ ಕೃತಮಾತಿಥ್ಯಂ, ನೀನು ಆತಿಥ್ಯವನ್ನು ಸ್ವೀಕಾರ ಮಾಡುವಂತ ಹೇಳಿದ್ದನ್ನು ಕೇಳಿಯೇ ನನಗೆ ತುಂಬ ಸಂತೋಷ ಆಗಿದೆ. ಆದರೆ ನಾನು ಇಳಿಯೋ ಹಾಗಿಲ್ಲ, ನೀನು ಬೇಜಾರು ಮಾಡ್ಕೋಬೇಡ. ಅಪನೀಯತ ಮನ್ಯುರೇಶೋ ಅಪನೀಯತ, ಸಿಟ್ಟು ಮಾಡ್ಕೋಬೇಡ ನೀನಿದಕ್ಕೆ. ಯಾಕೆ ಅಂದರೆ, ಪ್ರತಿಜ್ಞಾಚಮಯ ದತ್ತ ನಸ್ಥಾತವ್ಯಮಿಹಾಂತರ, ನಾನು ಹಾರುವ ಮುನ್ನ ಪ್ರತಿಜ್ಞೆ ಮಾಡಿದ್ದೇನೆ. ನಸ್ಥಾತವ್ಯ ಎಲ್ಲ ಮಧ್ಯದಲ್ಲಿ ಎಲ್ಲೂ ನಿಲ್ಲೋದಿಲ್ಲ, ನಾನು ಲಂಕೆಯನ್ನು ಸೇರುವ ತನಕ ಮಧ್ಯದಲ್ಲಿ ಎಲ್ಲೂ ನಿಲ್ಲಲ್ಲ ಅಂತ ಪ್ರತಿಜ್ಞೆ ಮಾಡಿಬಿಟ್ಟಿದ್ದೆ. ಆದ್ದರಿಂದ ನಿನ್ನಲ್ಲಿ ಉಳಿತಾ ಇಲ್ಲ, ನೀನು ತಪ್ಪು ತಿಳ್ಕೋಬೇಡ, ನಾನು ಮುಂದಕ್ಕೆ ಹೋಗ್ತೀನಿ ಅಂತ ಹೇಳಿ ಅದನ್ನು ಸವರಿದನಂತೆ. ಮಿತ್ರಭಾವದಿಂದ ಸವರಿ ಹನುಮಂತ ಮುಂದಕ್ಕೆ ಹೋದ. ಸಮುದ್ರ ಮೈನಾಕ ಇಬ್ಬರು ಕಣ್ಕಂಡ್ಬಿಡ್ತಾ ನೋಡ್ತಾ ಇದ್ದಾರೆ. ಏನಯ್ಯ ಈತನ ಕಾರ್ಯತತ್ಪರತೆ, ಏನಯ್ಯ ಈತನ ಕಾರ್ಯನಿಷ್ಠೆ, ಸ್ವಲ್ಪ ವಿಶ್ರಾಂತಿ ತೊಗೊಂಡು ಹೋಗಯ್ಯ ಅಂದರು. ಇಲ್ಲ 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 ಇಲ್ಲ, ನಾನು ಒಪ್ಪಿಕೊಂಡಂಥ ಕೆಲಸವನ್ನು ಮುಕ್ತಾಯ ಮಾಡಬೇಕು, ನನಗೆ ಜವಾಬ್ದಾರಿ ಇದೆ, ಶ್ರೀರಾಮರು ನನಗೆ ವಹಿಸಿಕೊಟ್ಟಿದ್ದಾರೆ. ಹಿಂದಿನ ಉಪನ್ಯಾಸದಲ್ಲೆಲ್ಲೋ ಹೇಳಿದ್ದೇನೆ ನಾನು, ಶ್ರೀರಾಮರು ಯಾರನ್ನೂ ನಂಬದೆ ಆ ಮುದ್ರೆಯುಂಗರವನ್ನು ಹನುಮಂತನಿಗೇ ಕೊಡಬೇಕಾಗಿದ್ದರೆ ಹನುಮಂತನ ವಿಷಯದಲ್ಲಿ ಶ್ರೀರಾಮರಿಗೆ ಎಂತಹ ನಂಬಿಕೆ ಇತ್ತು ಅಂತ. ಅಷ್ಟು ನಂಬಿಕೆಯನ್ನು ಇಟ್ಟು ಅಷ್ಟು ಮಹತ್ತರವಾಗಿರತಕ್ಕಂಥ ಕಾರ್ಯವನ್ನು ಹನುಮಂತನಿಗೆ ಒಪ್ಪಿಸಿದಾಗ ಹನುಮಂತ ಅದನ್ನು ಸ್ವೀಕಾರ ಮಾಡ್ತಾ ಇರೋದು ಹೇಗೆ? ಒಂದು ಕ್ಷಣವೂ ವಿಶ್ರಾಂತಿಯನ್ನು ತೆಗೆದುಕೊಳ್ಳದೆ ನನ್ನ ಕಾರ್ಯವನ್ನು ಸಾಧನೆ ಮಾಡುವ ತನಕ ನಾನು ಅಪ್ರಮತ್ತನಾಗಿರ್ತೀನಿ, ಜಾಗೃತನಾಗಿರ್ತೀನಿ ಅಂತ ಹೇಳಿ ಹಾರಿ ಹೋಗಿಬಿಟ್ಟ. ದೇವತೆಗಳೆಲ್ಲ ನೋಡಿದರು ಹನುಮಂತನೇ ಅಪ್ರತಿಮವಾಗಿರತಕ್ಕಂಥ ಸಾಹಸವನ್ನು. ಸಮುದ್ರವನ್ನು ಹಾರಲಿಕ್ಕೆ ಸಿದ್ಧನಾಗಿದ್ದೇ ಒಂದು ದೊಡ್ಡ ಆಶ್ಚರ್ಯ, ಯಾರೂ ಸಿದ್ಧರಾಗದೇ ಇದ್ದಾಗ. ಹಾಗೆ ಸಿದ್ಧನಾಗಿ ದೇಹವನ್ನು ಬೆಳೆಸಿದನಲ್ಲ, ಅದು ಪ್ರಥಮವಾದ ವಿಸ್ಮಯ. ಎರಡನೆಯದು, ಈ ಮೈನಾಕ ಎದ್ದು ವಿಶ್ರಾಂತಿ ತಗೊಳ್ಳೋದ್ರೆ ಬೇಡ ಅಂತ ಹೇಳ್ತಾ ಇದ್ದಾನೆ, ಅದು ಇದ್ದಿದ್ದು ವಿಸ್ಮಯ. ಆಗ ದೇವತೆಗಳೆಲ್ಲ ಮಾತಾಡಿಕೊಂಡ್ರು, ನಿಜವಾಗಿಯೂ ಹನುಮಂತ ಬುದ್ಧಿವಂತನೇ, ಅವನು ಮಹಾವಾಕ್ಯ ಕೋವಿದ ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ, ಅವನು ಶಕ್ತಿಶಾಲಿ ಗೊತ್ತಾಯಿತು, ಮಹಾಶಕ್ತನೇ, ಹಾರತಾ ಇರೋದ್ರೆ ಗೊತ್ತಾಗ್ಬಿಡುತ್ತೆ. ಆದರೆ ಅವನು ಮಹಾಬುದ್ಧಿಶಾಲಿಯೋ, ಬುದ್ಧಿವಂತನೋ, ವಿವೇಕಿಯೋ, ಚತುರನೋ, ಸಂದರ್ಭಕ್ಕೆ ಹೇಗೆ ಸ್ಪಂದಿಸಬಲ್ಲ ಅವನು, ಇದನ್ನು ಪರೀಕ್ಷೆ ಮಾಡಬೇಕೀಗ. ವ್ಯಕ್ತಿಗಳು ಎಲ್ಲ ಸಮಯದಲ್ಲಿ ಸಮಾಧಾನವಾಗಿ ಇರ್ತಾರೆ, ಆದರೆ ಪರೀಕ್ಷೆಗಳು ನಡೆದಾಗ ಹೇಗೆ ವರ್ತಿಸ್ತಾರೆ ಅನ್ನೋದು ಬಹಳ ಪ್ರಧಾನವಾದದ್ದು. ಹೀಗಾಗಿ ದೇವತೆಗಳೆಲ್ಲ ಸೇರಿಕೊಂಡು ಹೇಗೂ ಹನುಮಂತ ಆತುರದಲ್ಲಿದ್ದಾನೆ, ಮಾನಸಿಕವಾಗಿ ಮಹಾ ಒದ್ದಾಡ್ತಾ ಇದ್ದಾನೆ, ಹೋಗಬೇಕು 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 ಹೋಗಬೇಕು. ಅವನಿಗೆ ಅಡ್ಡ ಹಾಕೋಣ. ಹಾಗೆ ಅಡ್ಡ ಹಾಕಿದಾಗ ಹನುಮಂತ ಹೇಗೆ ನಡ್ಕೊಳ್ತಾನೆ ಎನ್ನತಕ್ಕಂಥದ್ದನ್ನು ನೋಡೋಣ ಅಂತ ಹೇಳಿ ನಾಗದೇವತೆಯಾಗಿರತಕ್ಕಂತಹ ಸುರಸ ಅನ್ನತಕ್ಕಂಥವಳನ್ನು ಕರೆದು ಪ್ರಾರ್ಥನೆ ಮಾಡಿದ್ರು. ನಮ್ಮ ಸುರಸ ದಾಕ್ಷಾಯಿಣಿ ಅಂತಲೂ ಕರೀತಾರೆ, ದಾಕ್ಷಾಯಿಣಿ. ಹನುಮಂತ ಹಾರಿ ಹೋಗ್ತಾ ಇದ್ದಾನಲ್ಲ, ಅವನಿಗೆ ನೀನು ಅಡ್ಡವಾಗಿ ನಿಂತುಕೋ, ಅಡ್ಡವಾಗಿ ನಿಂತುಕೊಂಡು ಹೇಳು, ದೇವತೆಗಳು ನನಗೆ ನಿನ್ನನ್ನು ಆಹಾರವಾಗಿ ಕೊಟ್ಟಿದ್ದಾರೆ ಅಂತ ಹೇಳು. ಹನುಮಂತ ಏನು ಮಾಡ್ತಾನೆ ನೋಡೋಣ. ನೀನು ಒದ್ದಾಡ್ಬಿಡ್ತಾನೋ, ಹೆದರ್ಕೊಳ್ತಾನೆಯೇ, ಅಥವಾ ಏನಾದರೂ ಜಗಳಕ್ಕೆ ನಿಂತ್ಕೊಳ್ತಾನೆಯೇ, ಏನು ಮಾಡ್ತಾನೆ ಹನುಮಂತ ಅದನ್ನು ನೋಡುವ, ನೀನು ಪ್ರಯತ್ನ ಪಡು. ಆಕೆ ದೊಡ್ಡ ರಾಕ್ಷಸಿ ಆಕಾರವನ್ನು ತಾಳಿ, ಓದೆ ತಿಮಿಂಗಿಲ ಅಂತ ಇಟ್ಕೊಳ್ಳೋಣ, ತಿಮಿಂಗಿಲದಂತೆ ಬಂದು ಅಡ್ಡ ನಿಂತಿದ್ದಾಳೆ. ಬಾಯನ್ನು ತೆಗೆದು ನಿಂತ್ಕೊಳ್ಳಯ್ಯ. ಹನುಮಂತ ನಿಂತ. ಯಾರಮ್ಮ ನೀನು ಅಂದ. ನಾನು ಸುರಸೆ, ದೇವತೆಗಳು ನನ್ನನ್ನು ಕಳಿಸಿದ್ದಾರೆ, ನೀನು ನನಗೆ ಆಹಾರ ಆಗಬೇಕಾಗಿದೆ, ಬಾ ನನ್ನ ಬಾಯನ್ನು ಪ್ರವೇಶಿಸು, ಹೋಗಿದ್ದು ನುಂಗ್ ಹಾಕ್ಬಿಡ್ತೀನಿ. ಹನುಮಂತ ಹೇಳಿದ, ಅಲ್ಲಮ್ಮ
ನಾನು ಹೋಗ್ತಾ ಇರತಕ್ಕಂಥದ್ದು ರಾಮಕಾರ್ಯಕ್ಕಾಗಿ, ರಾಮನಿಗೆ ನೀನು ಸಹಾಯ ಮಾಡಬೇಕು, ಅಂಥದ್ರೊಳಗೆ ನನ್ನನ್ನು ನುಂಗಾಕಿ ರಾಮರಿಗೆ ವಿಘ್ನ ಉಂಟು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀಯಲ್ಲ, ಇದು ನ್ಯಾಯವಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ, ನನ್ನ ಬಾಯಿನಲ್ಲಿ ಪ್ರವೇಶ ಮಾಡೋ, ದೇವತೆಗಳ ಆದೇಶ ಉಂಟು, ನೀನು ಮೀರೋ ಹಾಗಿಲ್ಲ. ದೇವತೆಗಳು ನಿನ್ನನ್ನು ನನಗೆ ಆಹಾರವಾಗಿ ಕೊಟ್ಟಿದ್ದಾರೆ, ಆ ಬಾ ಏನಪ್ಪೀಗ ಅಂತ ಹನುಮಂತ ಯೋಚನೆ ಮಾಡಿ, ನಾನಿಷ್ಟು ಎತ್ತರ ಇದ್ದೀನಲ್ಲಮ್ಮ, ನನ್ನನ್ನು ನುಂಗಬೇಕಾದ್ರೆ ನೀನು ಇನ್ನೂ ಬಾಯಿ ತೆಗಿಬೇಕು. ಸುರಸೆ ಹೀಗೆ ಬಾಯಿ ತೆಗೆದಿದ್ದಾಳೆ. ಇನ್ನೂ ಬೆಳೆದ, ಇನ್ನೂ ತೆಗೆದ್ಲು, ಇನ್ನೂ ಬೆಳೆದ, ಇನ್ನೂ ತೆಗೆದ್ಲು, ಇನ್ನೂ ಬೆಳೆದ, ಹೀಗೆ ತೆಗೆದಿದ್ದಾಳೆ. ಹೀಗೆ ಆದಾಗ ನಾವು ಗಮನಿಸಬೇಕಾದ್ದು, ಸುರಸೆಯ ಬಾಯಿ ತೆಗೆದಾಗ ಆಕೆ ಬಾಯಿಂದ ಇಲ್ಲಿ ಕಣ್ಣುಗಳಿದ್ದರೆ ಹೀಗಾಗಿಬಿಟ್ಟಿದೆ. ಈಗ ಅಂದರೆ ಇಲ್ಲಿ ಕಣ್ಣುಗಳಾಗಿದೆ, ಆಕೆ ಕಾಣಿಸ್ತಾ ಇಲ್ಲ ಮುಂದೆ ಏನಾಗ್ತಾ ಇದೆ. ತಸ್ಮಿನ್ ಮುಹೂರ್ತೇ ಹನುಮಾನ್ ಬಭೂವ ಅಂಗುಷ್ಟ ಮಾತ್ರಕ. ಯಾವಾಗ ಬಾಯಿ ಹೀಗೆ ತೆಗೀತೋ, ಯಾವಾಗ ಸುರಸೆಯ ಕಣ್ಣು ಹಿಂದಕ್ಕೆ ಹೋಯಿತೋ, ಆಗ ಹನುಮಂತ ತಸ್ಮಿನ್ ಮುಹೂರ್ತೆ, ಆ ಮುಹೂರ್ತಕ್ಕೆ ಸರಿಯಾಗಿ ಹನುಮಂತ ಬಭೂವ ಅಂಗುಷ್ಟ ಮಾತ್ರಕ, ಹೆಬ್ಬೆಷ್ಟಿ ನಟ್ಟ ಆಗಿಬಿಟ್ಟನಂತವ. ಗೊತ್ತಾಗ್ತಿಲ್ಲ ಆಕೆ ಇಷ್ಟೇಷ್ಟ ಆಗಿಬಿಟ್ಟಿದ್ದಾನೆ ಹನುಮಂತ. ಸೋಹಿ ಪತ್ಯಾತು ತದ್ವಕ್ತ್ರಂ ನಿಷ್ಪತ್ಯ ಚ ಮಹಾಜವ. ಈಗ ಬಾಯಿ ತೆಗೆದಿದ್ದಾಗ ಸೋಹಿ ಪತ್ಯಾತು ತದ್ವಕ್ತ್ರಂ, ಆ ಕ್ಷಣದಲ್ಲಿ ಆ ಬಾಯೊಳಕ್ಕೆ ಹೋಗಿದ್ದಾನೆ. ನಿಷ್ಪತ್ಯ ಚ ಮಹಾಜವ, ತಕ್ಷಣ ವಾಪಸ್ ಹೊರಗೆ ಬಂದ್ಬಿಟ್ಟಿದ್ದಾನೆ. ಅವಳಿಂದು ಹಾಗೆ ಬಾಯಿ ತಗೊಂಡಿದ್ದಾಳೆ. ಅಮ್ಮೋಂದ ಆನ್ಲು, ನಿನ್ನ ಬಾಯಿನೊಳಗೆ ಹೋಗಿ ಬಂದುಬಿಟ್ಟೆ ನಾನಾಗ್ಲೇನೆ ಅವನು ಅಂತ ಬಾಯಿ ಮುಚ್ಚಿ ನೋಡ್ತಾ ಇದ್ದಾಳೆ ಹನುಮಂತ. ಇಷ್ಟಿದ್ದ ನಾನು ನಿನ್ನ ಬಾಯಿನೊಳಕ್ಕೆ ಹೋಗಿ ಬಂದೆ, ಆದರೆ ನೀನು ಗಮನಿಸಲೇ ಇಲ್ಲ ಅದನ್ನು. ಬಾಯಿ ತೆಕ್ಕೊಂಡೇ ಇದ್ದೆ ನಾನು. ನೀನು ಹೇಳಿದ್ದೇನು ನನ್ನ ಬಾಯಿನೊಳಗೆ ಬರಬೇಕು ಅಂತಂತ. ನಾನು ಬಾಯಿನೊಳಗೆ ಬಂದಿದ್ದೇನೆ, ಬಾಯಿನೊಳಗೆ ಬಂದಿದ್ದು ಆಯಿತು, ನಾನು ಹೊರಗೆ ಬಂದದ್ದು ಆಯಿತು. ಆಗ ಸುರಸೆ ನಕ್ಕು ದೇವತೆಯಾಗಿ ಎದುರು ನಿಂತು ಹೇಳಿದ್ದಂತೆ, ನನಗೇನು ನಿನ್ನ ನುಂಗಬೇಕು ಅಂತ ಇಷ್ಟ ಇರಲಿಲ್ಲ, ಸುಮ್ಮನೆ ಪರೀಕ್ಷೆ ಮಾಡಿದೆ ಅಷ್ಟೇ. ಮಹಾಬುದ್ಧಿವಂತಿಕೆಯಿಂದ ನನ್ನನ್ನು ತಪ್ಪಿಸಿಕೊಂಡು ಬಿಟ್ಟೆಯಲ್ಲ ನೀನು. ಹೋಗುವ, ನಿಂಗೆ ಸೀತಾ ದರ್ಶನವಾಗಲಿ, ಸೀತೆಯ ಸುದ್ದಿಯನ್ನು ಶ್ರೀರಾಮರಿಗೆ ಹೇಳು ಅಂತ ಹೇಳಿ ಸುರಸೆ ಮಾಯವಾಗಿದ್ದಾಳೆ. ಹನುಮಂತ ತನ್ನ ಲಂಘನವನ್ನು ಮುಂದುವರಿಸಿದ್ದಾನೆ. ಹೋಗ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ. ಆಗೇನಾಯಿತು ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.